ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ದಲಿತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದೆ. ಸುಮಾರು 238,600 ಚಿಲ್ಲರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ. ಈ ಬಹಿಷ್ಜಾತಿಯವ್ರ ಮತ ಹೇಳ್ತಾರೆ, ಮೂರು ಪಕ್ಷದವರು ಈ 70,000 ಮತ ನಮ್ಮದೇ, ನಮ್ಮ ಜೊತೆಲ್ಲಿದ್ದಾರೆ, ನಮ್ಮ ಜೊತೆಲ್ಲಿದ್ದಾರೆ ಮೂರು ಪಕ್ಷಗಳವರು ಹೇಳ್ತಾರೆ. ಆ ಮೂರು ಪಕ್ಷಗಳವ್ರು ಹೇಳ್ತಾ ಇದ್ದಾರೆ. ಆ ಮೂರು ಪಕ್ಷಗಳವ್ರಿಗೆ ನೈತಿಕತೆ ಇದ್ದಿದ್ರೆ ದಲಿತ ಮುಖ್ಯಮಂತ್ರಿನ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ದಲಿತ ಮುಖ್ಯಮಂತ್ರಿ ಘೋಷಣೆ ಮಾಡೋದಂತೂ ಮಾಡಲ್ಲ, ಆದರೆ ದಲಿತರ ಮತ ಇವ್ರಿಗೆ ಬೇಕು. ಇದೆಲ್ಲ ಕಾನ್ಸೆಪ್ಟ್ ಒಂದು. ಎರಡನೇದು, ಈ ಕೋಲಾರ ಜಿಲ್ಲೆಯಲ್ಲಿ ಗಡಿನಾಡು ಪ್ರದೇಶ, ಅತಿ ಹೆಚ್ಚು ಪರಿಶಿಷ್ಟಜಾತಿ ಪರಿಶಿಷ್ಟವರ್ಗದವರು ಇದ್ದರೂ ಸಹಿತ ತುಂಬ ಮಧ್ಯಮ ವರ್ಗದವರು ಇದೆ, ತುಂಬ ಕಡು ಬಡವರು ಇದೆ. ಗೆದ್ದು ಹೋದಂಥ ಶಾಸಕರುಗಳು ಏನು ಅವರ ಪಕ್ಷಗಳ ಕಪಿಮುಷ್ಟಿಯಲ್ಲಿ ಇದ್ದುಕೊಂಡು ಅವರು ಹೇಳಿದ ಅಣತಿ ಅಂತ ಕೆಲಸ ಮಾಡ್ತಾರೆ. ಸರ್ಕಾರದ ಅನೇಕ ಯೋಜನೆಗಳು ಪರಿಶಿಷ್ಟಜಾತಿ ಪರಿಶಿಷ್ಟವರ ಹೆಸರಲ್ಲಿ ಬರ್ತದೆ, ಆ ಯೋಜನೆಗಳು ತಲುಪೋದು ಮಾತ್ರ ಬಲಾಢ್ಯ ಶ್ರೀಮಂತ ದಲಿತರಿಗೆ. ಅದು ಬೆನ್ನೆಲ್ಲಿ ಬ್ಯಾರು ಇದೇ ಶಾಸಕರು ಕೂಲಿ ನಾಲಿ ಮಾಡ್ಕೊಂಡ್ರಿಂದ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಬಡವರಿಗೆ ಈ ಯೋಜನೆಗಳು ತಲುಪೇ ಇಲ್ಲ. ಒಬ್ಬ ಯುವಕನಾಗಿ, ಒಬ್ಬ ವಕೀಲನಾಗಿ ಒಂದು ಆಲೋಚನೆ ಮಾಡಿ. ಏನಿವತ್ತು ಸರ್ಕಾರದಿಂದ ಅನೇಕ ಯೋಜನೆಗಳು ಬರ್ತಾ ಇದೆ, ಅದನ್ನು ತಲುಪಿಸೋದಕ್ಕೆ ವಿಫಲರಾಗ್ತಕ್ಕಂಥದ್ದು ಯಾರು? ನಾವು ಹೋರಾಟ ಮಾಡಿದ್ವಿ, ಅವ್ರ ಮನೆಗಳ ಮುಂದೆ ಹೋರಾಟ ಮಾಡಿದ್ವಿ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ ಅಂತ ಎಲ್ಲ ಸರ್ಕಾರದ ಮೇಲೆ ವಿರುದ್ಧ ಹೋರಾಟ ಮಾಡಿದ್ವಿ. ಏನು ಹೋರಾಟ ಮಾಡಿದ್ರು ಸರ್ಕಾರ ಅವ್ರದ್ದಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ರಾಜಕೀಯ ಅಧಿಕಾರ ತಗೊಂಡ್ರೆ ಮಾತ್ರ ನೀನು ನಿನ್ನ ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ಬಳಸ್ಬೋದು. ಆದರೆ ಇವ್ರನ್ನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ಹೋದವ್ರನ್ನ ಅವ್ರು ಕಪಿಮುಷ್ಟಲ್ಲಿದ್ದಾರೆ. ಅದೆಲ್ಲ ಆಲೋಚನೆ ಮಾಡಿ ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಅದು ಸಾಮಾನ್ಯ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ದಲಿತ ಪ್ರತಿಪಕ್ಷಗಳು ಕೂಡಿದ ಎಲ್ಲ ಮುಖಂಡರು ಯೋಚನೆ. ಕೊನೆಯದಾಗಿ ಬೇರೆಯವರೆಲ್ಲ ಆಲೋಚನೆ ಮಾಡಿ ಕೊನೆಯದಾಗಿ ನನ್ನ ಚುನಾವಣೆ ಕಣಕ್ಕಿಳಿಸಿ. ನನ್ನ ಉದ್ದೇಶ ಇಷ್ಟೇ, ಬಡವರಿಗೆ ಮತ್ತು ಹಿಂದುಳಿದವ್ರಿಗೆ ಏನು ಅಲ್ಪಸಂಖ್ಯಾತರಿದ್ದಾರೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಆ ಯೋಜನೆಗಳು ತಲುಪಬೇಕು, ಎಲ್ಲ ರೀತಿಯಾದ ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲ ಅವ್ರು ಸಿಗಬೇಕು ಅನ್ನೋ ಒಂದು ಹೋರಾಟ ಮಾಡಬೇಕಾದ್ರೆ ನನಗೊಂದು ಅಧಿಕಾರ ಅವಶ್ಯಕತೆ. ಆ ಅಧಿಕಾರ ಶಾಸಕರು, ಶಾಸಕರಾದರೆ ವಿಧಾನಸೌಧದಲ್ಲಿ ಅದನ್ನು ಕೂಗ್ಬೋದು ನಾನು. ಅದಕ್ಕೋಸ್ಕರವಾಗಿ ಎಲ್ಲ ನನ್ನ ಈ ಜನಗಳಿಗೋಸ್ಕರನೇ ಯೋಚನೆ ಮಾಡಿ ಕೊನೆಯದಾಗಿ ನನ್ನ ಚುನಾವಣೆ ಕಣಕ್ಕಿಳಿಸಿ.